ನಾವು ಕೆಲವು ಆಸಕ್ತರು ಸೇರಿ ರಾಮಪ್ರಸಾದ್ ಕಾಸರಗೋಡು 60 ಅಭಿನಂದನಾ ಸಮಿತಿಯ ಒಂದು ಪೂರ್ವಭಾವಿ ಸಿದ್ಧತೆ ಸಭೆ ನಡೆಸಿ ಅಭಿನಂದನಾ ಸಮಿತಿಗೆ ಚಾಲನೆ ನೀಡಿದ್ದೇವೆ। ದೇಶದಾದ್ಯಂತ ಸಾಂಸ್ಕೃತಿಕ ಕಲಾ ಕ್ಷೇತ್ರದಲ್ಲಿ ಶ್ರೀಮಂತಗೊಳಿಸಿದ ಹವ್ಯಾಸಿ ರಂಗಭೂಮಿ ನಾಟಕ ಮಾಧ್ಯಮವನ್ನು ಕಳೆದ ಒಂದು ದಶಕಗಳಿಂದ ತೊಡಗಿಸಿಕೊಂಡು ಸಾಂಸ್ಕೃತಿಕ ಕ್ಷೇತ್ರದ ಹೊಸ ಆವಿಷ್ಕಾರವನ್ನು ನಾಡಿಗೆ ಪರಿಚಯಿಸುವುದಲ್ಲದೆ ಯಾವುದೇ ಪ್ರಚಾರವನ್ನು ಬಯಸದೆ ತೆರೆಮರೆ ಮರೆಯಲೆದ್ದು ತನ್ನ ಜೀವನ ಕಾಯಕದೊಂದಿಗೆ ನಾಟಕ ರಂಗದಲ್ಲಿ ಬದುಕಿನ ಬಹುಕಾಲ ಜೀವನವನ್ನು ಮುಡಿಪಾಗಿರಿಸಿದ ಮಹೋನ್ನತ ಸಾಧಕ ರಾಮಪ್ರಸಾದ್ ಕಾಸರಗೋಡು ಇವರ ಜನ್ಮ ವರ್ಷಾಚರಣೆಯ ಅಂಗವಾಗಿ ಪ್ರತಿ ತಿಂಗಳು ಕಲಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಾ ಬರುತ್ತಿದೆ। ಇದರ 5ನೇ ಸರಣಿಯ ಅಂಗವಾಗಿ ಇಂದು ಕಾಸರಗೋಡು ನಾಟಕೋತ್ಸವ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ। ಕಾಸರಗೋಡು ನಾಟಕೋತ್ಸವ 2023 ಕಾರ್ಯಕ್ರಮಕ್ಕೆ ಆಗಮಿಸಿದ ನಾಟಕ ಆಸಕ್ತರಿಗೆ ಸಾಂಸ್ಕೃತಿಕ ಕಲಾಸಕ್ತರಿಗೆ ಆತ್ಮೀಯವಾಗಿ ರಾಮಪ್ರಸಾದ್ ಅವರ ಕುಟುಂಬದ ಪರವಾಗಿಯೂ ನನ್ನ ವೈಯಕ್ತಿಕ ನೆಲೆಯಲ್ಲೂ ಹಾಗೂ ರಾಮಪ್ರಸಾದ್ ಕಾಸರಗೋಡು 60 ಅಭಿನಂದನಾ ಸಮಿತಿಯ ಪರವಾಗಿಯೂ ಸ್ವಾಗತಿಸುತ್ತಿದ್ದೇನೆ। ಶ್ರೀ ದಾಮೋದರ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲು ಶ್ರೀ ಲಕ್ಷ್ಮೀಶ್ ಅವರನ್ನ ವೇದಿಕೆಗೆ ಕರೆಯುತ್ತಿದ್ದೇನೆ। ರಾಮಪ್ರಸಾದ್ ಕಾಸರಗೋಡು 60 ಅಭಿನಂದನಾ ಸಮಿತಿಯ ಅಧ್ಯಕ್ಷ ಶ್ರೀ ಕೆಎನ್ ವೆಂಕಟರಮಣ ಹೊಳ್ಳ ಅವರನ್ನು ಗೌರವದಿಂದ ಸ್ವಾಗತಿಸುತ್ತಿದ್ದೇನೆ। ಶ್ರೀ ವೆಂಕಟರಮಣ ಹೊಳ್ಳ ಅವರನ್ನು ಅಭಿನಂದಿಸಲು ವಸಂತ ಕುಮಾರ್ ಅವರನ್ನ ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ। ಶ್ರೀ ರಾಮಪ್ರಸಾದ್ ಕಾಸರಗೋಡು ಹಾಗೂ ಪದ್ಮಶ್ರೀ ರಾಮಪ್ರಸಾದ್ ಅವರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತ ನೀಡುತ್ತಿದ್ದೇನೆ। ಶ್ರೀ ಪದ್ಮಶ್ರೀ ಅವರನ್ನು ಸ್ವಾಗತಿಸಲು ಅಕ್ಷತಾ ಅವರನ್ನ ವೇದಿಕೆಗೆ ಸ್ವಾಗತಿಸುತ್ತೇವೆ। ಬೆಂಗಳೂರಿನ ಕರ್ನಾಟಕ ನಾಟಕ ಅಕಾಡೆಮಿಯ ಮಾಜಿ ಸದಸ್ಯ ವಿಕೆಎಂ ಕಲಾವಿದರು ರಿಜಿಸ್ಟರ್ ಬೆಂಗಳೂರು ಇದರ ಪ್ರಧಾನ ಕಾರ್ಯದರ್ಶಿ ಶ್ರೀ ಸಿಎಂ ತಿಮ್ಮಯ್ಯ ಅವರನ್ನು ಸ್ವಾಗತಿಸುತ್ತಿದ್ದೇನೆ। ಶ್ರೀ ಎಂ ತಿಮ್ಮಯ್ಯ ಅವರನ್ನು ಸ್ವಾಗತಿಸಲು ರಾಹುಲ್ ರಾಮಪ್ರಸಾದ್ ಇವರನ್ನ ಸ್ವಾಗತ। ಇನ್ನೋರ್ವ ಮುಖ್ಯ ಅತಿಥಿಯಾಗಿರುವ ಹಿರಿಯ ನಾಟಕ ಕಲಾವಿದರು ಚಲನಚಿತ್ರ ನಟರಾದ ಶ್ರೀ ಪ್ರಭಾಕರ್ ರಾವ್ ಇವರನ್ನು ಸ್ವಾಗತಿಸುತ್ತಿದ್ದೇನೆ। ಇವರು ಕಾಸರಗೋಡು ಹಿರಿಯ ಪ್ರಾಥಮಿಕ ಶಾಲೆಯ ಚಲನಚಿತ್ರದಲ್ಲಿ ನಟಿಸಿದ್ದಾರೆ। ಶ್ರೀ ಪ್ರಭಾಕರ್ ಅವರನ್ನ ಅಭಿನಂದಿಸಲು ವಸಂತ ಕುಮಾರ್ ಅವರನ್ನ ಕೇಳಿಕೊಳ್ಳುತ್ತೇವೆ। ಹಿರಿಯ ಪತ್ರಕರ್ತ ಚಿತ್ರ ಕಲಾವಿದ ಉದಯವಾಣಿ ದೈನಿಕದ ಕಾಸರಗೋಡು ಜಿಲ್ಲಾ ವರದಿಗಾರ ಶ್ರೀ ಪ್ರದೀಪ್ ಬೇಕಲ್ ಅವರನ್ನು ಸ್ವಾಗತಿಸುತ್ತಿದ್ದೇನೆ। ಶ್ರೀ ಪ್ರದೀಪ್ ಬೇಕಲ್ ಅವರನ್ನು ಸ್ವಾಗತಿಸಲು ರಾಹುಲ್ ರಾಮಪ್ರಭಾಸ ನಾಟಕ ಕ್ಷೇತ್ರದ ಸಾಧಕರಿಗಾಗಿ ಶ್ರೀ ರಘು ಕೆ ಮೀಬುಗುರಿ ಅವರನ್ನು ಸ್ವಾಗತಿಸುತ್ತಿದ್ದೇನೆ। ಶ್ರೀ ಪಬ್ಬಾ ಕೊರಕೋಡು ಅವರನ್ನು ಸ್ವಾಗತಿಸುತ್ತಿದ್ದೇನೆ। ಶ್ರೀ ರಂಗರಾವ್ ಕಾಸರಗೋಡು ಅವರನ್ನು ಸ್ವಾಗತಿಸುತ್ತಿದ್ದೇನೆ ಹಾಗೂ ಶ್ರೀ ಉದಯ ಸಾರಂಗ್ ಪೆಲ್ಲಾ ಅವರನ್ನು ಸ್ವಾಗತಿಸುತ್ತಿದ್ದೇನೆ। ಅಭಿನಂದನಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಅವರಿಗೂ ಕೂಡ ಸ್ವಾಗತ। ಶ್ರೀ ಶಿವರಾಮ್ ಕಾಸರಗೋಡು ಅವರನ್ನು ಅಭಿನಂದಿಸಲು ರಾಹುಲ್ ರಾಮಪ್ರಸಾದ್ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ। ಕೇಂದ್ರ ಬಿಂದುವಾದ ರಾಮಪ್ರಸಾದ್ ಅವರಿಗೂ ಕೂಡ ಸ್ವಾಗತ ನೀಡುತ್ತಿದ್ದೇನೆ। ಶ್ರೀ ರಾಮಪ್ರಸಾದ್ ಅವರನ್ನು ಅಭಿನಂದಿಸಲು ದಿವಾಕರ್ ಅವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ। ಅಭಿನಂದನಾ ನುಡಿಯನ್ನು ನೀಡಲಿರುವ ಶ್ರೀ ಕೆ ಗುರುಪ್ರಸಾದ್ ಕೋಟಿಕಣಿ ಅವರನ್ನು ಸ್ವಾಗತಿಸುತ್ತಿದ್ದೇನೆ ಹಾಗೂ ಶ್ರೀ ಶ್ರೀಕಾಂತ್ ಕಾಸರಗೋಡು ಅವರಿಗೂ ಸ್ವಾಗತ ಬಯಸುತ್ತೇನೆ। ಕಾರ್ಯಕ್ರಮವನ್ನು ನಿರೂಪಿಸಿರುವ ಶ್ರೀ ಕಿರಣ್ ಕಲಾಂಜಲಿ ಕಾಸರಗೋಡು ಅವರಿಗೂ ಸ್ವಾಗತ। ಕಾಸರಗೋಡು ನಾಟಕೋತ್ಸವದಲ್ಲಿ 2 ಕನ್ನಡ ನಾಟಕಗಳನ್ನು ಪ್ರದರ್ಶನಗೊಳ್ಳಲಿದೆ। ಇದರಲ್ಲಿ ಭಾಗವಹಿಸುವ 30 ಕಲಾವಿದರಿಗೆ ಪ್ರತ್ಯೇಕವಾಗಿ ಸ್ವಾಗತಿಸುತ್ತಿದ್ದೇನೆ। ಮುಂದೆ ಪ್ರಾಸ್ತಾವಿಕ ನುಡಿ ಶ್ರೀ ಶಿವರಾಮ್ ಕಾಸರಗೋಡು। ಮನುಷ್ಯನ ಬದುಕಿನಲ್ಲಿ 60 ವರ್ಷ ಎಲ್ಲರಿಗೂ ಆಗುತ್ತದೆ, ಆದರೆ ಬದುಕಿನ 60 ವರ್ಷದ ಜೀವನದಲ್ಲಿ ಸಾಂಸ್ಕೃತಿಕ ಬದುಕನ್ನು ಕಾಣಬೇಕು। ಸಮಾಜ ಕುಟುಂಬ ವ್ಯವಹಾರದ ಬದುಕಿನಲ್ಲಿ
ಸಾರ್ಥಕತೆ ಕಾಣಬೇಕಾದರೆ ಮನುಷ್ಯ ತಾನು ಜನಸಾಮಾನ್ಯರೊಡನೆ ಬೆರೆಯುವ ಕಲೆಯನ್ನು ಅರಗಿಸಿಕೊಳ್ಳಬೇಕು. ಅಂತಹ ವ್ಯಕ್ತಿತ್ವವನ್ನು ರಾಮಪ್ರಸಾದ್ ಕಾಸರಗೋಡು ಅವರು ಚೆನ್ನಾಗಿ ನಿರ್ವಹಿಸುತ್ತಿದ್ದಾರೆ. ತನ್ನನ್ನು ತಾನು ಮೊದಲಿಗೆ ಗೌರವಿಸಬೇಕು. ಬಹುಶಃ ಅವರು ಹೋಟೆಲ್ ಉದ್ಯಮದಲ್ಲಿ ತೊಡಗಿಸಿಕೊಂಡಿರುವುದರಿಂದ ಈ ಕಲೆಯನ್ನು ಚೆನ್ನಾಗಿ ನಿರ್ವಹಿಸುತ್ತಿದ್ದಾರೆ. ಬಂಧುಗಳೇ, ಕಾಸರಗೋಡು ಪ್ರದೇಶದಲ್ಲಿ ಸುಮಾರು 4 ದಶಕಗಳಿಂದ ಹೋಟೆಲ್ ಉದ್ಯಮ ನಡೆಸುತ್ತಿರುವ ರಾಮಪ್ರಸಾದ್ ಕಾಸರಗೋಡು ಅವರು ಕಲಾ ಪೋಷಕರಾಗಿ, ಸಮಾಜ ಸೇವಕರಾಗಿ, ಸಾಂಸ್ಕೃತಿಕ, ಧಾರ್ಮಿಕ, ಶಿಕ್ಷಣ, ಉದ್ಯಮ ವ್ಯವಹಾರದೊಂದಿಗೆ ಕನ್ನಡ, ತುಳು, ಭಾಷೆ, ಸಾಹಿತ್ಯ ಕ್ಷೇತ್ರದ ಕಾರ್ಯಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಸೇವೆ ಸಲ್ಲಿಸುತ್ತಿದ್ದು ಜನಸಾಮಾನ್ಯ ಸಾಧಕರೊಂದಿಗೆ ಸಾಂಸ್ಕೃತಿಕ ಬದುಕನ್ನು ಕಟ್ಟಿಕೊಂಡು ಸಾರ್ಥಕ ಜೀವನ ನಡೆಸುತ್ತಿದ್ದಾರೆ. ಮುಂದಕ್ಕೆ ನಾಟಕೋತ್ಸವದ ಉದ್ಘಾಟನೆಗಾಗಿ ತಮಟೆ ಬಾರಿಸುವುದರ ಮೂಲಕ ಉದ್ಘಾಟನೆಯನ್ನು ಮಾಡಬೇಕಾಗಿ ಶ್ರೀ ರಾಮಪ್ರಸಾದ್ ಮತ್ತು ಪದ್ಮಶ್ರೀ ದಂಪತಿಗಳಿಗೆ ಕೇಳಿಕೊಳ್ಳುತ್ತಿದ್ದೇನೆ. ಮುಂದೆ ಪ್ರಾರ್ಥನೆಯ ರಂಗಗೀತೆಯ ಮೂಲಕ ಒಂದು ಹಾಡನ್ನು ಹಾಡಲಿದ್ದಾರೆ ಪುನೀತ್ ಬ್ಯಾಂಗೂರ್. ಆ ಒಂದು ಹಳೆ ನೆನಪುಗಳೊಂದಿಗೆ ಇಂದು 60ನೇ ಸಂಭ್ರಮದಲ್ಲಿರುವ ಪ್ರಸಾದ್ ಅವರಿಗೆ ಅಭಿನಂದನೆ ಹಾಗೂ ಶುಭಾಶಯ ಕೋರುತ್ತಾ ಇಂದು ಇಲ್ಲಿ ನಡೆಯುತ್ತಿರುವ ನಾಟಕೋತ್ಸವ, ಅಂದರೆ ನಾನು ಕೂಡ ನಾಟಕದಲ್ಲಿ ಅಭಿನಯಿಸಿದ್ದೆ, ಆದರೆ ಶಾಲೆಯಲ್ಲಿ ಮತ್ತು ಕಾಲೇಜಿನಲ್ಲಿ. ಶಾಲೆಯಲ್ಲಿ KT ಶ್ರೀಧರ್ ಅವರ ಬಚ್ಚಾಲಿ ಹುಡುಗರು ಎಂಬ ನಾಟಕದಲ್ಲಿ ಅಭಿನಯಿಸಿ ಪ್ರಥಮವಾಗಿ ಅಭಿನಯಿಸಿದೆ. ಆನಂತರ ಕಾಲೇಜಿನಲ್ಲಿ ವೇಣುಗೋಪಾಲ್ ಕಾಸರಗೋಡು ಅವರ ನಿರ್ದೇಶನಲ್ಲಿರುವ ಒಂದು ನಾಟಕದಲ್ಲಿ ಅದು ಕಂಪ್ಲೀಟ್ ಆಗಲಿಲ್ಲ. 1 ತಿಂಗಳು ಪ್ರಾಕ್ಟೀಸ್ ಮಾಡಿ ಪ್ರದರ್ಶನ ಕೂಡ ಕಾಣದೆ ಅದು ಅಲ್ಲಿಗೆ ಸ್ಟಾಪ್ ಆಯಿತು. ಆ ನಂತರ ನಾನು ನಾಟಕದಲ್ಲಿ ಆ್ಯಕ್ಟ್ ಮಾಡಲಿಲ್ಲ. ಕಾಸರಗೋಡಿನ ಹಿರಿಯ ರಂಗ ಕಲಾವಿದರಾದ ಶ್ರೀ ರಘು ಕೆ ಮೀಪುಗುರಿ ಇವರನ್ನ ಸನ್ಮಾನಿಸಲಾಗುವುದು. ರಘು ಕೆ ಮೀಪುಗುರಿ ಪ್ರಾಥಮಿಕ ಶಾಲೆಯಿಂದಲೇ ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ. ವಿದ್ವಾನ್ ಸುಂದರ ಶೆಟ್ಟಿ ಅವರ ನೇತೃತ್ವದಲ್ಲಿ ಸಹೋದರ ಕಲಾ ಸಮಿತಿ ನಾಟಕ ಸಂಸ್ಥೆಯನ್ನು ರಚಿಸಿ ಕಾಸರಗೋಡಿನ BMS ಸ್ಕೂಲ್ ಸರ್ಕಾರಿ ಹೈಸ್ಕೂಲ್ಗಳಲ್ಲಿ ಲಲಿತಾ ಕಲಾಸರದಲ್ಲಿ ನಾಟಕವನ್ನು ಪ್ರದರ್ಶಿಸಿದ್ದಾರೆ. ಕಾಸರಗೋಡು ಸರ್ಕಾರಿ ಕಾಲೇಜು ನಾಟಕದಲ್ಲಿ ವಿಶ್ವವಿದ್ಯಾಲಯದಲ್ಲಿ ಪ್ರಥಮ ಸ್ಥಾನವನ್ನು ಕೂಡ ಪಡೆದಿದ್ದಾರೆ. ಕೂಡ್ಲು ಯುವಜನ ಸಂಘದಲ್ಲಿ ಹಲವು ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ. ಯವನಿಕಾ ತಂಡದಲ್ಲಿ ಕಾರ್ಯದರ್ಶಿಯಾಗಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಪ್ರೊಫೆಸರ್ ವೇಣುಗೋಪಾಲ್ ಕಾಸರಗೋಡು ಅವರ ಮಣ್ಣಿನ ಬೊಂಬೆ ನಾಟಕವು ಕೂಡ 25ಕ್ಕೂ ಹೆಚ್ಚು ಪ್ರದರ್ಶನವನ್ನು ಕಂಡಿದೆ. ನವದೆಹಲಿಯಲ್ಲಿ ನಾಟಕೋತ್ಸವದಲ್ಲಿ ಅಭಿನಯಿಸಿದ ಅವರು ವಠಾರ ನಾಟಕಗಳಲ್ಲಿ ಅಭಿನಯಿಸಿ ಜನಪ್ರಿಯತೆಯನ್ನು ಪಡೆದಿದ್ದಾರೆ. 60ಕ್ಕೂ ಹೆಚ್ಚು ಕನ್ನಡ ತುಳು ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ. ಯವನಿಕಾ ತಂಡದ ಬಂದ ಸರದಾರ, ನಾಯಿಗಳು, ಸಿದ್ಧತೆ, ಮೆಹೆಂಜೋರ ಗುಲಾಮರ ನಗು, ಗಣಗಣರಾಜ್ಯ ಮೊದಲಾದ ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ. ಮುಂದೆ ಸನ್ಮಾನಿತರಾಗಿರುವವರು ಪಬ್ಬಾ ಕಾಸರಗೋಡು. ಪಬ್ಬಾ ಕುರ್ಕೋಡು ಪ್ರಭಾಕರ್ ಕೆ, ಜನನ 4/5/1950. ಅಭಿನಯಿಸಿದ ನಾಟಕಗಳು ಲಚ್ಚಿ, ಹೆಗಲಿಗೆ ಹೆಗಲು, ಅಲೆಕ್ಸಾಂಡರ್ ಸಿದ್ಧತೆ, ಪ್ರಶ್ನೆ, ದಾನಶೂರ ಕರ್ಣ, ಮಣ್ಣಿನ ಗೊಂಬೆ, ಕೌನ್ಸಿಲರ್ ಕೊಗ್ಗಣ್ಣೆ ತುಳು ನಾಟಕ, ಬಂದಾ ಬಂದಾ ಸರ್ದಾರ, ಗುಲಾಮನ ನಗು, ಗಣಗಣ ರಾಜ್ಯ ಮತ್ತೆ ಮೊಹಂಜೊದಾರ, ಪ್ರಜ್ಞೆ ಹಾಗೂ ಶಾಲಾ ಮಕ್ಕಳ ಹಲವಾರು ನಾಟಕಗಳು ಕಾಸರಗೋಡು ಚಿನ್ನ ನಿರ್ದೇಶನದ Mood 81 ನಾಟಕದಲ್ಲಿ ಅಭಿನಯಿಸಿರುವರು. ಪ್ರಶಸ್ತಿಗಳು ಗಡಿನಾಡ ಕಲಾವಿದರು ರಂಗ ಸಂಸ್ಥೆ, ಅಮ್ಮಿಕೆರೆ ತಂಡ, ರಂಗ ಚಿನ್ನಾರಿ, ಆರ್ಯ ಮರಾಠ ಸಂಘ, ಯವನಿಕಾ ಕಾಸರಗೋಡು. ಗಡಿನಾಡು ಕಾಸರಗೋಡಿನ ಹಲವಾರು ನಾಟಕೋತ್ಸವಗಳು, ರಂಗ ಶಿಬಿರ, ರಂಗ ಸಂವಾದಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಹಲವಾರು ಪ್ರಶಸ್ತಿ ವಿಜೇತ ನಾಟಕಗಳಿಗೆ ಬೆಳಕಿನ ಸಂಯೋಜನೆ ಮಾಡಿದ್ದಾರೆ.
ಹಿರಿಯ ರಂಗ ಕಲಾವಿದರು ಶ್ರೀ ರಂಗರಾವ್. ರಂಗರಾವ್ 13ನೇ ವಯಸ್ಸಿನಲ್ಲಿ ಶ್ರೀಧರ ಮಾಷವರ ನಿರ್ದೇಶನದ ಹರಿಜನ ರಾಮಣ್ಣ ಮತಾಂತರ ಪ್ರಸಂಗ ನಾಟಕವು ಜಿಲ್ಲಾ ಮಟ್ಟಕ್ಕೆ ತಲುಪಿತು. ಇದರ ರೂವಾರಿಯಾದಂತಹ ರಂಗರಾವ್ನವರು ಮುರಾರಿ ಪಿ ಮತ್ತು ದಿವಂಗತ ಸುಖಚಂದ್ರ ಕೊರಕೋಡು, ಕಿಶೋರ್ ಶೆಟ್ಟಿ, ಪಾಂಡುರಂಗ ಇವರೊಂದಿಗೆ ನಟನಾ ಕಾಸರೋಡು ಎಂಬ ನಾಟಕ ಸಂಸ್ಥೆಯನ್ನು ಹುಟ್ಟುಹಾಕಿ ಹವ್ಯಾಸ ನಾಟಕ ತಂಡದ ಕಾಸರಗೋಡಿನಲ್ಲಿ ಹವ್ಯಾಸ ನಾಟಕ ತಂಡದ ಜನಪ್ರಿಯತೆಯನ್ನು ಗಳಿಸಿದಂತಹ ಮಹಾನ್ ವ್ಯಕ್ತಿ ರಂಗರಾವ್ನವರು. ಆ ನಂತರ ನೀನಾಸಂ ಪದವೀಧರಂತಹ ಮುರಾರಿ ಪಿ ಅವರ ನಾಟಕದಲ್ಲಿ ಹಾಗೂ ನೀನಾಸಂ ಪದವೀಧರಂತಹ ಕಾಸರಗೋಡಿನ ಚಲನಚಿತ್ರ ಹಾಗೂ ರಂಗಭೂಮಿಯ ನಿರ್ದೇಶಕರಲ್ಲಿವರಾದಂತಹ ಪ್ರದೀಪ್ ಕಾಸರಗೋಡು ನಿರ್ದೇಶನದ ಆಷಾಢದ ಒಂದು ದಿನ, ಮಾರಿಕೊಂಡವರು ಹಾಗೂ ನಮ್ಮ ದಿವಂಗತ ಚಂದ್ರಕಾಂತ್ ಪಟ್ಟದಾನವರ ನಿರ್ದೇಶನದ ತಾಮ್ರಪತ್ರದ 25 ಪ್ರಯೋಗವನ್ನು ಕಂಡಂತಹ ತಾಮ್ರಪತ್ರದ ರೂವಾರಿಯಾದಂತಹ ರಂಗರಾವ್ನವರು ಕಾಸರಗೋಡು ಚಿನ್ನ ನಿರ್ದೇಶನದ ಕರ್ಮಚಕ್ರ ಎಂಬ 25 ಪ್ರಶ್ನವನ್ನು ಕಂಡಿದ್ದೆ. ಉದಯ ಸಾರಂಗ ಪೆರ್ಲ ಇವರೊಬ್ಬ ಮಹಾನ್ ರಂಗ ನಿರ್ದೇಶಕ. ಕಾಸರಗೋಡಿನ ರಂಗಭೂಮಿಯಲ್ಲಿ ಅದೆಷ್ಟೋ ಪ್ರತಿಭೆಗಳನ್ನು ತನ್ನ ಗರಡಿಯಲ್ಲಿ ಪಳಗಿಸಿ ಕಲಾವಿದರನ್ನಾಗಿಸಿದ ಒಬ್ಬ ಅಪರಿಮಿತ ಶಿಷ್ಯ ವೃಂದವನ್ನು ಕಟ್ಟಿಕೊಂಡ ಒಬ್ಬ ರಂಗಗುರು ಉದಯ ಸಾರಂಗ. ಕೇರಳ ಶಾಲಾ ಕಲೋತ್ಸವ, ವಿಶ್ವವಿದ್ಯಾಲಯ ನಾಟಕೋತ್ಸವಗಳಲ್ಲಿ ಕನ್ನಡ ನಾಟಕಗಳ ನಿರ್ದೇಶನದ ಜೊತೆಗೆ ಯುವ ರಂಗಕರ್ಮಿಗಳನ್ನು ಸೃಷ್ಟಿಸಿದ್ದಾರೆ. ಹೆಸರಾಂತ ಸಾಹಿತಿಗಳಾದ ಕುವೆಂಪುರವರ ನನ್ನ ಗೋಪಾಲ, ಶಿವರಾಮ ಕಾರಂತರ ಸಿಹಿ ಮೂಲಂಗಿ, ಮೂರ್ತಿ ದೇರಾಜವರ ಕಪ್ಪು ಕಾಗೆ, ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈಗಳ ಚಿತ್ರಭಾನು, ಜೊತೆಗೆ ಮಂಟೇಸ್ವಾಮಿ ನಾಟಕ ಹಾಗೂ ಕಯ್ಯಾರ ಕಿಂಜಂಡ್ರೈಗಳ ಕಥನ ಕಾವ್ಯ ಪಂಜರದ ಗಿಳಿಗೆ ರಂಗರೂಪ, ಹೀಗೆ ಹಲವಾರು ನಾಟಕಗಳನ್ನು ರಂಗದಲ್ಲಿ ಯಶಸ್ವಿಯಾಗಿ ನಿರ್ದೇಶಿಸಿದ ಒಬ್ಬ ರಂಗ ನಿರ್ದೇಶಕ ಉದಯ ಸಾರಂಗರು. ಇವರ ಪ್ರಕಟಿತ ಕೃತಿಗಳಾದ ದಲಿಯನ ಡೋರ್, ಬೆಟ್ಟದ ಗಿಳಿ ಹಾಗೂ ಅಪ್ರಕಟಿತ 30ಕ್ಕಿಂತಲೂ ಹೆಚ್ಚು ಕನ್ನಡ ಮತ್ತು ತುಳು ನಾಟಕಗಳನ್ನು ಬರೆದು ನಿರ್ದೇಶಿಸಿದ ಒಬ್ಬ ಸಾಧಕ, ಕನ್ನಡದ ಹೆಸರಾಂತ ಜಿ ಟಿವಿ ಡ್ರಾಮಾ ಜೂನಿಯರ್ ರಿಯಾಲಿಟಿ ಶೋಗಳಲ್ಲಿ ಇವರ ಶಿಷ್ಯರಿರುವುದು ಕಾಸರಗೋಡಿಗೆ ಅಭಿಮಾನ. ಕೇರಳ ಕರ್ನಾಟಕಗಳಲ್ಲಿ ಶಿಬಿರಗಳ ಸಂಪನ್ಮೂಲ ವ್ಯಕ್ತಿಯೂ ಆಗಿರುವ ಇವರು ಕೇರಳ ರಾಜ್ಯ ಲೈಬ್ರರಿ ಕೌನ್ಸಿಲ್ ಕಾಸರಗೋಡು, ಇದರ ಜಿಲ್ಲಾ ಕೌನ್ಸಿಲ್ ಹಾಗೂ ಕೇರಳ ತುಳು ಅಕಾಡೆಮಿಯ ಸದಸ್ಯರೂ ಆಗಿದ್ದಾರೆ. ಇವರಿಗೆ ಇಂದು ಒಂದು ಗೌರವದ ಅಭಿನಂದನೆ. ಸಿಎಂ ತಿಮ್ಮಯ್ಯ ಅವರು 42 ವರ್ಷದ ವಿಕೆಎಂ ಕಲಾವಿದರ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಇಲ್ಲಿ ಅಭಿನಯಿಸಲಿರುವ ಸಂಖ್ಯಾಪಾಳ್ಯ ನಾಟಕ ಚಾರಿತ್ರಿಕ ಮತ್ತು ಜಾನಪದ ನಾಟಕದ ರೂವಾರಿ ಸಿಎಂ ತಿಮ್ಮಯ್ಯ ಅವರು ಸಂಖ್ಯಾಪಾಳ್ಯ ನಾಟಕದ 53ನೇ ಪ್ರದರ್ಶನವನ್ನು ಗಡಿನಾಡು ಕಾಸರಗೋಡಿನ ಹೋಟೆಲ್ ಉಡುಪಿ ಗಾರ್ಡನ್ನ ಈ ಮಧುರ ಸಭಾಂಗಣದಲ್ಲಿ ಇದೀಗ ಅವರು ಪ್ರದರ್ಶಿಸಲಿಕ್ಕಿದ್ದಾರೆ. ರಂಗಭೂಮಿಯಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಹಾಗೂ ಹಲವು ಸಂಘ ಸಂಸ್ಥೆಗಳ ಅವರಿಗೆ ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿದೆ. ದೇಶದ ನಾನಾ ರಾಜ್ಯದ ರಾಜಧಾನಿಯಲ್ಲಿ ಅವರ ನಾಟಕಗಳು ಪ್ರದರ್ಶನಗೊಂಡಿತ್ತು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಉದ್ಯೋಗಿಯಾಗಿ ಅವರು ರಂಗಭೂಮಿ ಕ್ಷೇತ್ರಕ್ಕೆ ಸಲ್ಲಿಸಿದ ಸಾಧನೆಗಾಗಿ ಕರ್ನಾಟಕ ಸರ್ಕಾರ ಅತ್ಯುನ್ನತ ಪ್ರಶಸ್ತಿಯನ್ನು ಕೂಡ ರಂಗಭೂಮಿಯ ಕ್ಷೇತ್ರಕ್ಕೆ ವಿಕೆಎಂ ಕಲಾವಿದರ ಸಂಸ್ಥೆಯ ಪರವಾಗಿ ಸಿಎಂ ತಿಮ್ಮಯ್ಯ ಅವರಿಗೆ ನೀಡಿ ಗೌರವಿಸಿದ ಈ ಸಂದರ್ಭದಲ್ಲಿ ಕಾಸರಗೋಡಿನ ರಾಮಪ್ರಸಾದ ಕಾಸರಗೋಡು 60 ಅಭಿನಂದನೆ ಸಮಿತಿಯ ಪರವಾಗಿಯೂ ಕೂಡ ನಾವು ಅವರಿಗೆ ಪ್ರೀತಿಪೂರ್ವಕವಾದ ಗೌರವವನ್ನು ಈ ಸಂದರ್ಭದಲ್ಲಿ ನೀಡುತ್ತಿದ್ದೇವೆ. ವಿಜಯಲಕ್ಷ್ಮಿ ಎಂ ಅವರ ವಿದ್ಯಾರ್ಥಿ ಎಂಪಿಎ ಸ್ನಾತಕೋತ್ತರ ಪದವಿಯಲ್ಲಿ ನಾಟಕ. ಅವರು ರಂಗಭೂಮಿಯಲ್ಲಿ ಸೇವೆಯನ್ನು ಸಲ್ಲಿಸಿದವರು. 15 ವರ್ಷಗಳಿಂದ 150ಕ್ಕೂ ಹೆಚ್ಚು ನಾಟಕವನ್ನು ಅವರು ಅಭಿನಯಿಸಿದ್ದಾರೆ. ಸಂಘ ಬಾಲ್ಯ, ಅಗ್ನಿ ಮತ್ತು ಮಳೆ ಗಿರೀಶ್ ಕಣ್ಣನವರದು, ಕ್ರಾಂತಿ ಬಂತು ಕ್ರಾಂತಿ, 1000ಕ್ಕೂ ಹೆಚ್ಚು ರಂಗಭೂಮಿಯ ಪ್ರದರ್ಶನವನ್ನು ನೀಡಿದಂತಹ ಒಂದು ಮಹಿಳೆ ವಿಜಯಲಕ್ಷ್ಮಿಯವರು. 19 ನಾಟಕದ ನಿರ್ದೇಶನವನ್ನು ಈ ಮಹಿಳೆಯು ನೀಡಿರುತ್ತಾರೆ.
ಅದಲ್ಲದೆ ಚಲನಚಿತ್ರದಲ್ಲಿ ಇವರು ಭಾಗಿಯಾಗಿದ್ದಾರೆ. ಗೋಳಿಹಟ್ಟಿ, ಹುಟ್ಟದ ಸುತ್ತ, ಸಿ ಸಾಮಾನ್ಯ, ಕಲಾವಿದರ ಬದುಕು, ಸಾರ್ವಜನಿಕರಲ್ಲಿ ವಿನಂತಿ, ತಂಗರು ಪಳ್ಯ ಹಾಗೂ ಚಲನಚಿತ್ರದಲ್ಲಿ ಅವರು ಅಭಿನಯಿಸಿದ್ದಾರೆ. ಅವರು ನೀವು ನೋಡುವಂತಹ ಮನೆಯಲ್ಲಿ ನೋಡುವಂತಹ ಕಿರುತೆರೆ ಧಾರಾವಾರಿಯಲ್ಲಿ ಅವರು ಅಭಿನಯಿಸಿದ್ದಾರೆ. ಯಾವುದೆಲ್ಲ ನೀವು ಅವರನ್ನು ನೋಡಿದ್ರೆ ಧಾರಾವಾರಿಯಲ್ಲಿ ಯಾವುದಾದೊಂದು ಧಾರಾವಾರಿಯಲ್ಲಿ ಅವರು ನೋಡಿದ್ರೆ ನೀವು ಹೇಳಿ. ಮಹಾಪರ್ವ, ಪುನರ್ವಿವಾಹ, ಅಮೃತ ವರ್ಷಿಣಿ, ಮಂಗಳ ಗೌರಿ ಮದುವೆ, ರುಕ್ಕು, ಈ ಧಾರಾವಾರಿಯಲ್ಲಿ ವಿಜಯಲಕ್ಷ್ಮಿಯವರು ಅಭಿನಯಿಸಿದ್ದಾರೆ. ಅವರು ಬರೆದಂತಹ ಕೃತಿಗಳು ಬಾಬಾ ತರಾಳ, ವೃಷ ತರಂಗ, ದಕ್ಷಿಣೆ ನಿಮ್ಮದು, ಕೀರ್ತಿ ನಮ್ಮದು, ಗುಂಡು ಹಾಗೂ ಆರು ಕೃತಿಗಳನ್ನು ಗೂಡು ಹಾಗೂ ಆರು ಕೃತಿಗಳು ಬಿಡುಗಡೆಗೆ ನಿರೀಕ್ಷೆಯಲ್ಲಿದೆ. 2019 ನಮ್ಮೊಳಗಿನ ನಾನು ಎಂಬ 2:30 ಏಕವ್ಯಕ್ತಿ ನಾಟಕವನ್ನು ರಂಗಭೂಮಿಯಲ್ಲಿ ಪ್ರದರ್ಶನ ಮಾಡಿದಂತಹ ಒಂದು, ಅದು ಏಷ್ಯಾ ಬುಕ್ಕಿನಲ್ಲಿ ದಾಖಲೆಯಲ್ಲಿ ಸೇರಿದೆ. ಹಲವಾರು ಸಂಘ ಸಂಸ್ಥೆಗಳಲ್ಲಿ ಮತ್ತು ಸಂಘಟನೆಯಲ್ಲಿ ತನ್ನ ಸೇವೆಯನ್ನು ಮಾಡುವಂತಹ ವಿಜಯಲಕ್ಷ್ಮಿಯವರಿಗೆ ಕಾಸರಗೋಡಿನ ಈ ಮಣ್ಣಿನಲ್ಲಿ 60 ಸಂಭ್ರಮದಲ್ಲಿ ಇರುವಂತಹ ರಾಮ್ಪ್ರಸಾದ್ ಕಾಸರಗೋಡಿನವರ ಈ ಅಭಿನಂದನಾ ಸಮಿತಿ ಹಾಗೂ ಅವರ ಈ ಇವರ ರಾಮ್ಪ್ರಸಾದ್ ವೇದಿಕೆಯಲ್ಲಿ ನಾವು ಇವತ್ತು ವಿಜಯಲಕ್ಷ್ಮಿಯವರಿಗೆ ಸನ್ಮಾನಿಸಲಿದ್ದೇವೆ.